ವೀಕ್ಷಕರೇ ಎಂಯು ನ್ಯೂಸ್ಗೆ ಸ್ವಾಗತ. ಹಾವೇರಿ ಜಿಲ್ಲಾ ಹಾನಗಲ್ ತಾಲೂಕಿನ ಶ್ರೀ ತಾರಕೇಶ್ವರ ದೇವಸ್ಥಾನದಲ್ಲಿ ಮಹಾಶಿವರಾತ್ರಿಯ ಪ್ರಯುಕ್ತ ರುದ್ರಾಭಿಷೇಕ ಹಾಗೂ ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸಲಾಯಿತು. ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಶಿವನ ದರ್ಶನವನ್ನು ಪಡೆದರು. ಅದೇ ರೀತಿಯಾಗಿ ಶ್ರೀ ಆನಂದೇಶ್ವರ ದೇವಸ್ಥಾನದಲ್ಲಿ ಶ್ರೀ ಆನಂದೇಶ್ವರ ರಥೋತ್ಸವವನ್ನು ಸಕಲ ವಾದ್ಯಗಳೊಂದಿಗೆ ಮೆರವಣಿಗೆ ಮಾಡಿ ಆನಂದೇಶ್ವರನಿಗೆ ವಿಶೇಷವಾಗಿ ಹತ್ತಿಯಿಂದ ವೈಕುಂಠ ಅಲಂಕಾರವನ್ನು ಮಾಡಲಾಯಿತು. ಶ್ರೀ ಆನಂದೇಶ್ವರನ ದರ್ಶನವನ್ನು ಪಡೆಯಲು ಭಕ್ತಾದಿಗಳ ಜನಸಮೂಹವೇ ಸೇರಿತ್ತು. ತಹಶೀಲ್ದಾರ ಸಮ್ಮುಖದಲ್ಲಿ ಮಹಾರುದ್ರಾಭಿಷೇಕ ಆಯಿತು ಮತ್ತು ಗಂಗಾಜಲ ಬಂದಿತ್ತು. ಗಂಗಾಜಲ ಮಹಾರುದ್ರಾಭಿಷೇಕ ಆಗಿದೆ.
ಈಗ ರಾತ್ರಿ ಹತ್ತುವರೆಗೆ ಯಾಮ ಪೂಜೆ ಚಾಲು ಆಗುತ್ತೆ ಸ್ವಾಮಿಯವರ ರಾಜಶೇಖರ್ ಈಗ ರಾತ್ರಿ ಹತ್ತುವರೆಗೆ ಯಾಮ ಪೂಜೆ ಅಂತ ಆಗುತ್ತೆ ಹನ್ನೊಂದು ಸತ್ಯ ಮಹಾಶಿವ ಗುಡಿ ಇದೆ ಇನ್ನು ರಾತ್ರಿ ಯಾವ ಪೂಜೆ ಗಿಮೂಜೆ ಆದ ನಂತರ ಅರ್ಜನ ಕಾರ್ಯಕ್ರಮ ಗುಡಿ ಅರ್ಚಕರು ಮಾತಾಡೋದು ತಾರಕೇಶ್ವರ ಇವತ್ತಿಂದ ಮಹಾಶಿವರಾತ್ರಿ ಮಹಾಶಿವರಾತ್ರಿ ಇವತ್ತು ಬೆಳಗ್ಗೆಯಿಂದ ರುದ್ರಾಭಿಷೇಕನಿಂದ ಸಂಜೆ ಯಾಮ ಪೂಜೆ ಒಳಗೂ ನಾವು ಪ್ರತಿನಿತ್ಯ ತಾರಕೇಶ್ವರ ದೇವರ ಪೂಜೆ ಭಕ್ತಾದಿಗಳು ಸಹಸ್ರ ಹಾವೇರಿ ಜಿಲ್ಲೆಗೆ ದೊಡ್ಡ ದೇವಸ್ಥಾನ ಇದೆ ಹಾವೇರಿ ಜಿಲ್ಲೆಗೆ ದೊಡ್ಡ ದೇವಸ್ಥಾನ ನಾವು ದಿನ ಅರ್ಚಕರು ಎಲ್ಲ ಸೇವೆಗಳು ಭಕ್ತ ಬರುವ ಎಲ್ಲ ಸೇವೆಗಳನ್ನು ನಿತ್ಯ ಮಾಡ್ತಾ ಇರ್ತಾ ಇದ್ದೇವೆ ಹಿಂಗಾಗಿ ಶಂಕರಾಚಾರ್ಯ ಕಾಲದ ಕಟ್ಟಡ ಇದೆ ಭಜನೆ ದಿನನಿತ್ಯ ಮಾಡ್ತಾ ಇರ್ತೇವೆ ತಾರಕೇಶ್ವರ ದೇವಸ್ಥಾನ ಹಾನಗಲ್ ತಾಲೂಕಿನ ವಿರಾಟ ನಗರದ ಐತಿಹಾಸಿಕ ಸ್ಥಳಕ್ಕೆ ಪ್ರತಿ ವರ್ಷ ಶಿವರಾತ್ರಿಯ ದಿನದಂದು ಸಾರ್ವಜನಿಕರು ತುಂಬ ಬಹಳ ಜನರು ಬಂದು ದೇವರ ದರ್ಶನ ತಗೊಂಡು ಹೋಗ್ತಾ ಇದ್ದಾರೆ ಒಳ್ಳೆಯ ದೇವಸ್ಥಾನ ಜನರು ಎಲ್ಲರೂ ಒಳ್ಳೆಯವರು ಮಾಡ್ತಾರೆ ತಾರಕೇಶ್ವರ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಶಿವರಾತ್ರಿ ಹಬ್ಬದ ಪುರಾತನ ಒಂದು ದೇವಾಲಯ ಶ್ರೀ ತಾರಕೇಶ್ವರ ದೇವಸ್ಥಾನ ಪ್ರತಿನಿತ್ಯ ಇಲ್ಲಿ ಸಾವಿರಾರು ಜನರು ಬಂದು ಇಲ್ಲಿ ದರ್ಶನ ಪಡೀತಾರೆ ವಿಶೇಷವಾಗಿ ಇಂದು ಶಿವರಾತ್ರಿ ಇರುವ ಕಾರಣ ಸಾವಿರಾರು ಭಕ್ತರು ಇಂದು ವಿಶೇಷ ದರ್ಶನವನ್ನು ಪಡೆದು ಪಾವನವಾಗ್ತಾ ಇದ್ದಾರೆ ಕಾರ್ಯಕ್ರಮ ಎಲ್ಲರಿಗೂ ಒಳ್ಳೆಯ